ಶಿವಮೊಗ್ಗದ ಸ್ಕೈವೇ ಸಂಸ್ಥೆಯ ಮೊದಲ ವರ್ಷಾಚರಣೆಯ ಪ್ರಯುಕ್ತ ಸಾಧಕರ ಸಮ್ಮೇಳನ ಹಾಗೂ ಸನ್ಮಾನ ಸಮಾರಂಭ 19ರಂದು ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಎಂಡಿ ಶಶಿಧರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮೊದಲ ವರ್ಷದ ಸಂಭ್ರಮದ ಪ್ರಯುಕ್ತ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪುರಸ್ಕೃತ ಕಲಾವಿದರಿಂದ ಫಿಲ್ಮಿ ಡ್ಯಾನ್ಸ್ ನಡೆಯಲಿದೆ ಎಂದು ತಿಳಿಸಿದರು. ಸ್ಕೈವೇ ಸಂಸ್ಥೆ ನವಂಬರ್ 18th 2019ಗೆ ಸ್ಟಾರ್ಟ್ ಆದ ಸಿಸ್ಟಮ್. ಈ ಸಂಸ್ಥೆಯ ಮೂಲ ಉದ್ದೇಶ ಬಂದು ಇವತ್ತು ಜಗತ್ತಿಗೆ ಶ್ರೀಮಂತ ರಾಷ್ಟ್ರ ಅನಿಸಿಕೊಂಡಂಥ ಅಮೇರಿಕಾ ಶ್ರೀಮಂತ ಆಗಕ್ಕೆ ಮುಖ್ಯ ಕಾರಣ ಅಲ್ಲಿಯ 50% ಜನರು 60 ವರ್ಷಗಳ ಹಿಂದೆ ಒಪ್ಪಿಕೊಂಡಂಥ ಒಂದು ಅದ್ಭುತವಾದ ಸಿಸ್ಟಮ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅನ್ನೋ ಸಿಸ್ಟಮ್. ಇವತ್ತು ಇಡೀ ಜಗತ್ತಿಗೆ ಶ್ರೀಮಂತ ರಾಷ್ಟ್ರಗಳು ಯಾವುದೆಲ್ಲ ಇವೆಯೋ ಅವೆಲ್ಲವೂ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಸಿಸ್ಟಮನ್ನು ಒಪ್ಪಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶ ಡೆವಲಪಿಂಗ್ ಕಂಟ್ರಿ ಹೊರತು ಡೆವಲಪ್ಡ್ ಕಂಟ್ರಿ ಅಲ್ಲ. ಈ ಒಂದು ಕಾರಣಕ್ಕೆ ನಮ್ಮ ದೇಶ ಡೆವಲಪ್ ಆಗಬೇಕು ಅಂತಾದರೆ, ನಮ್ಮ ದೇಶ ಪ್ರಪಂಚದ ಮುಂದುವರಿದ ರಾಷ್ಟ್ರಗಳ ಮಟ್ಟದಲ್ಲಿ ನಿಲ್ಲಬೇಕು ಅಂತಾದರೆ, ಅದರೊಟ್ಟಿಗೆ ನಮ್ಮ ಕಂಪನಿ ಯಾರೆಲ್ಲ ದುಡಿತಾ ಇದ್ದಾರ ಅವರ 5% ಟ್ಯಾಕ್ಸ್ ನಮ್ಮ ದೇಶಕ್ಕೆ ಹೋದಾಗ ಫ್ಯೂಚರಲ್ಲಿ ನಮ್ಮ ದೇಶದಲ್ಲಿ ರೆವಿನ್ಯೂ ಜಾಸ್ತಿ ಕಲೆಕ್ಟ್. ಹಾಗಾಗಿ ಈ ಒಂದು ಕಾರಣಕ್ಕೆ ಸ್ಕೈವೇ ಹುಟ್ಟುಕೊಂಡಿದೆ. ಇವತ್ತು ನವಂಬರ್ 19ಗೆ ನಾವು ನೆಹರು ಕ್ರೀಡಾಂಗಣದಲ್ಲಿ 1 ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಆ ದಿವಸ ಗಾಂಧಿನಗರ ನಮ್ಮ ಕಂಪನಿ